ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಬಂದಾಗ ನಮ್ಮ ಸುಬ್ರಹ್ಮಣ್ಯ ಅವರು ನಾವು ಊರಿಗೆ ಬಂದು ಹೋಗ್ಬೇಕು ಹಂಗೆ ಒಂದು ಸೌಹಾರ್ದ ಭೇಟಿ ಅಂತ ಹೇಳ್ಬಿಟ್ಟು ಇವತ್ತು ಏನು ಪ್ರಮುಖರೆಲ್ಲ ಸೇರಿ ನಮ್ಮ ಶಿವಣ್ಣ ಇರ್ಬೋದು, ನಮ್ಮ ತಿಮ್ಮರಾಜನ್ ಡಾಕ್ಟರ್ ಇರ್ಬೋದು, ನಮ್ಮ ರಾಜಣ್ಣ, ನಮ್ಮ ಸುಬ್ರಹ್ಮಣ್ಯ ಎಲ್ಲ ಕೇಳಿ ಊರಿಗೆ ಬಂದು ಹೋಗಿ ದೇವಸ್ಥಾನಕ್ಕೆ ಅಂತ ಹೇಳಿದಾಗ ಸೌಹಾರ್ದ ಭೇಟಿ ಬೇರೆ ರಾಜಕೀಯ ಭೇಟಿ ಅಲ್ಲ, ಸೌಹಾರ್ದವತ್ ಭೇಟಿ ಬಂದು ನಮ್ಮ ಮೆಂಬರ್ ಗಣೇಶ್ ಫೋನ್ ಮಾಡಿ ಅಣ್ಣ ಬರಲೇಬೇಕು ಊರಿಗೆ ಅಂದಾಗ ಕೀಲಾಗಾಣಿಗೆ ಬರೋಕ್ಕಾಗಲ್ಲಪ್ಪ ನೀವು ಇಲ್ಲಿಗೆ ಬಂದ್ಬಿಡಿ ಅಂತ ಕೀಲಾಗಾಣಿ ಎಲ್ಲರೂ ಕರೆದೆ. ನೀವೆಲ್ಲ ಬಂದು ದೇವ್ರ ದರ್ಶನ ಪಡೆದು ಈ ಸಂಗನಹಳ್ಳಿ ಗ್ರಾಮದಲ್ಲಿ ಯಥೇಚ್ಛವಾಗಿ ಈ ಹಿಂದೆ ಜೆ ಡಿ ಎಸ್ ಪಾರ್ಟಿ ಪ್ರಬಲವಾಗಿತ್ತು, ಕೆಲವು ನಾಯಕರು ಕೈ ಕೊಡೋದ್ರಿಂದ ಲಾಸ್ಟ್ ಟೈಮ್ ನಮಗೆ ಅಷ್ಟು ಹೇಳ್ಕೊಳ್ತಕ್ಕಂಥ ರಿಸಲ್ಟ್ ಸಿಕ್ಕಿಲ್ಲ. ಬಟ್ ಆದರೂ ನಾವು ಇದೀವಿ ಬನ್ನಿ ಅಂದ್ಬಿಟ್ಟು ಇವತ್ತಿನ ದಿವಸಗಳಲ್ಲಿ ತುಂಬ ಯಥೇಚ್ಛವಾಗಿ ನಮ್ಮ ಲೀಡರ್ಸ್ ನಿಲ್ಕೊಂಡು ಸಂಘಟನೆ ಮಾಡ್ತಾವ್ರೆ. ಈ ಸಂಘಟನೆಗೆ ಒತ್ತು ಕೊಟ್ಟು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ನಾನು ನಿಮಗೆ ಗೊತ್ತಿದ್ದಂಗೆ ಇವತ್ತು ನೆಕ್ಸ್ಟ್ ಮಂತ್ ಆಗಸ್ಟಿಂದ ಹಳ್ಳಿ ಹಳ್ಳಿ ಕಡೆಗೆ ನಮ್ಮ ಜೆ ಡಿ ಎಸ್ ನಡಿಗೆ ಅಂದ್ಬಿಟ್ಟು ನೆಕ್ಸ್ಟ್ ಮಂತ್ ಆಗಸ್ಟಿಂದ ಪ್ರತಿ ಮನೆ ಮನೆಗೂ ನಾನು ನಮ್ಮ ಪಾಂಪ್ಲೇಟ್ ರೀಚ್ ಮಾಡಲಿಕ್ಕೆ ಕುಮಾರಣ್ಣ ಸಾಲ ಮನ್ನಾ ಆಗಿದೆಯೋ ಅದನ್ನು ರೀಚ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಒಬ್ಬ ಶಾಸಕನಾಗಬೇಕಾದ್ರೆ ಒಬ್ಬ ನಾಯಕನಾಗಬೇಕಾದ್ರೆ ಒಂದು ಬೇಕರಿ ಓನರ್ ಆಗಬೇಕಾದ್ರೆ ಬೇಕರಿದಲ್ಲಿ ಫಸ್ಟ್ ನಾವು ಐಟಮ್ ತಿನ್ಬೇಕಂತೆ. ಎಲ್ಲೋ ಬೆಂಗಳೂರಿಂದ ಬಂದು ರಾಜಕೀಯ ಮಾಡೋಕ್ಕಾಗೋದಿಲ್ಲ, ಶ್ರೀನಿವಾಸ್ಪುರ ಬಂದು ರಾಜಕೀಯ ಮಾಡೋಕ್ಕಾಗೋದಿಲ್ಲ ಅಂತ ಕಾರಣಕ್ಕೋಸ್ಕರ ತಟ್ನಗುಂಟೆ ಕೌತ್ನಹಳ್ಳಿ ಸಮ್ ನಮ್ಮ ಅವನ ಯಾರು ದೇವರ ಸಮುದ್ರ ಹತ್ರ ಪಂಚಾಯತಿಯಲ್ಲಿ ಒಂದು 4 ಎಕರೆ ಜಮೀನು ತಗೊಂಡು ತೋಟದ ಮನೆ ಮಾಡಿ ನೆಕ್ಸ್ಟ್ ಮಂತ್ ನಿಮ್ಮೆಲ್ಲರೂ ಪಂಚಾಯತಿ ಪಂಚಾಯತಿಗೂ ಎಲ್ಲ ಜನ ಒಂದು 30-40 ಸಾವಿರ ಜನ ಕರೆದು ಅಲ್ಲಿ ಒಂದು ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಪ್ರತಿ ಶನಿವಾರ ಭಾನುವಾರ ಜನಸಂದರ್ಶನ ಕಾರ್ಯಕ್ರಮ ಅಂತಂದ್ಬಿಟ್ಟು ಎಲ್ಲ ಏನೇ ಪರಿಸ್ಥಿತಿ ಏನೇ ಒಂದು ಕುಂದುಕೊರತೆಗಳಿದ್ರು ಕೂಡ ನಾನು ಭೇಟಿ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ, ಇಲ್ಲೇ ಸಿಗ್ತಾ ಇದ್ದೀನಿ. ಸೊ ದಯವಿಟ್ಟು ಯಾಕೆಂತಂದ್ರೆ ಎಲ್ಲೋ ಇದ್ದು ರಾಜಕಾರಣ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಬಡವಾಗಲಲ್ಲೇ ಇದ್ದು ರಾಜಕಾರಣ ಮಾಡಬೇಕು. ಇದು ಆಲಂಗೂರು ಸೀನಣ್ಣ ಹಾಕಿರ್ತಕ್ಕಂಥ ಪಾಯದ ಒಂದು ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಕುಮಾರಸ್ವಾಮಿಗಳು ಮತ್ತು ನಮ್ಮ ದೇವೇಗೌಡ ಇರ್ತಕ್ಕಂಥ ಹೆಜ್ಜೆನ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮೆಲ್ಲ ಲೀಡರ್ಸ್ನ ಒಗ್ಗೂಡಿಸ್ಕೊಂಡು ಸಂಘಟನೆಗೆ ಅವಕಾಶ ಕೊಡ್ಬೇಕಂತ ಹೇಳ್ಬಿಟ್ಟು ಸೊ ನಾನು ಬರ್ತಾ ಇದ್ದೀನಿ. ಯಾವೊಬ್ಬ ವ್ಯಕ್ತಿ ಬಗ್ಗೆ ನಾನು ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತಂದ್ರೆ ಇವತ್ತು ಏನು ತಾಲೂಕಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ, ಹೆಂಗ್ ಹೋಗ್ತಾ ಇದೆ ತಾಲೂಕು ದಿಕ್ಕು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತಕ್ಕಂಥ ವಿಷಯ. ಸೊ ಅದರಿಂದ ಇವತ್ತೊಂದು ಸೌಹಾರ್ದತ್ವ ಭೇಟಿ ಅಂದ್ರೆ ನಾನು ಮಾಡ್ಬೇಕಂತ ಬಂದಿಲ್ಲ, ಸುಮಾರು ಊರ್ಲಿ ನಾನು ಇಂಟಿಮೇಟ್ ಮಾಡಿಲ್ಲ, ಬರ್ತೀನಿ ಅಂತ ಇಂಟಿಮೇಟ್ ಮಾಡಿಲ್ಲ, ಬಹುಶಃ ಆತರ ಹೇಳಿದ್ರೆ ಒಂದು 1000 ಜನ ಸೇರ್ತಾ ಇದ್ರು. ಸೊ ಈ ಸಂಗನಹಳ್ಳಿಗೆ ನಮ್ಮ ಸುಬ್ರಹ್ಮಣ್ಯ ಮನೆಗೆ ಒಂದು ಕಾಫಿಗೆ ಅಂತ ಇವತ್ತು ಒಂದು ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ವಿ. ಸೊ ಅದರಿಂದ ಈ ಕಡೆ ಬರ್ತಾ ಇದ್ದೀನಿ ಕೀಲಾಗಣ್ಣ, ನೀವು ಇಲ್ಲೇ ಬಂದ್ಬಿಡಿ ಅಂತ ಕರೆದಿದ್ದಕ್ಕೆ ಕೀಲಾಗಣ್ಣ, ಎಲ್ಲ ನಮ್ಮ ಪ್ರಮುಖರು ದೇವಸ್ಥಾನ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಬಂದಿದ್ದೀರಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿವಸದಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಶಾಶ್ವತರ ಒಂದು ರೈತಾಪಿ ಜನಾಂಗ ಚೆನ್ನಾಗಾಗಬೇಕಂದ್ರೆ ರೈತರ ಮಕ್ಕಳು ಮಾತ್ರ ಅವಕಾಶ ಕೊಡ್ಬೇಕಂತ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತೇನು ಲಾಸ್ಟ್ ಟೈಮ್ ನಾನು ಸೋತಿದ್ದೀನಿ, ದಯವಿಟ್ಟು ಮತ್ತೊಮ್ಮೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ನನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಿಮ್ಮ ಮಗುವಾಗಿ ನಿಮ್ಮ ಮನೆ ಮಗನಾಗಿ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಕೇಳದ್ ಬಿಟ್ರೆ ಬೇರೇನು ನನ್ನ ಹತ್ರ ಅಜೆಂಡ ಇಲ್ಲ. ಯಾಕಂದ್ರೆ ನಾನು ಸೋತೋಗಿದ್ದೀನಪ್ಪ ಒಂದ್ಸರಿ ಗೆಲ್ಸ್ಕೊಡಿ ಅಂತ ಕೈ ಮುಗಿದು ಕೇಳದ್ ಬಿಟ್ರೆ ಅವ್ರಂಗೆ ಇವ್ರಂಗೆ ಅನ್ನೋ ಮಟ್ಟಕ್ಕೆ ನಾನು ಮಾತಾಡ್ತಕ್ಕಂಥ ವಿಷಯ ಅಲ್ಲ. ಯಾಕಂದ್ರೆ ನಿಮಗೆ ಕಣ್ಣು ಮುಂದೆ ಎಲ್ಲ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತದೆ. ಅದರಿಂದ 15 ವರ್ಷಗಳಾದ್ಮೇಲೆ ನಮ್ಗೆ ಅಧಿಕಾರ ಇಲ್ಲ, ಜೆ ಡಿ ಎಸ್ ಪಾರ್ಟಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ, ನಿಮ್ಮೆಲ್ಲ ಊರಿಗೂ ನನ್ನ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದ್ರು ಎಲ್ಲ ಹಿರಿಯರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿವಸಲ್ಲಿ ಬಂದು ಯಾವ ರೀತಿ ಸಂಘಟನೆ ಮಾಡ್ಬೇಕು ಏನ್ಬಿಟ್ಟು ಒಂದು ಚರ್ಚೆನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಂಚಾಯತಿಗೆ ನೆಕ್ಸ್ಟ್ ಮಂತ್ ಈ ಪಂಚಾಯತಿಗೆ ಬರ್ತಾ ಇದ್ದೀನಿ. ಪಂಚಾಯತಿ ಎಲ್ಲ ಕೂರ್ಕೊಂಡು ಒಂದು ಹಳ್ಳಿಗೆ ಒಂದು ಜಾಗದಲ್ಲಿ ಕೂತ್ಕೊಂಡು ಯಾವ ರೀತಿ ಸಂಘಟನೆ ಹೋಗ್ಬೇಕು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಹೋಗ್ಲಿಕ್ಕೆ ರೆಡಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ದೇವಸ್ಥಾನಕ್ಕೆ ಕೀಲಾಗಣಿ ಎಲ್ಲ ನನ್ನ ಹಿರಿಯ ಮುಖಂಡರು ದೇವಸ್ಥಾನಕ್ಕೆ ಪುನರುಚ್ಚೇತನ ಮಾಡ್ತಾ ಇದೀವಿ ಅಣ್ಣ ನೆಕ್ಸ್ಟ್ ಮಂತ್ ಅಲ್ಲಿ, ದಯವಿಟ್ಟು ಜೆ ಡಿ ಎಸ್ ಪಕ್ಷದಿಂದ ತಾವೇನು ಸಹಾಯ ಮಾಡಿ ಅಂತ ಕೇಳಿದ್ರು. ಸೊ ಅದನ್ನ ನೀವೇನು ಕೇಳಲಿಲ್ಲ, ಬಟ್ ಇಲ್ಲಿ ಬಂದು ಆಶ್ವಾಸನೆ ಕೊಡೋಣ ಅಂತ ಬಂದೆ. ಬಟ್ ದೇವಸ್ಥಾನ ಮುಂದುವರಿಸಿ ದೇವಸ್ಥಾನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನಾಯಕರು ಬರ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲ ಪಂಚಾಯತಿ ನಾಯಕರೆಲ್ಲ ಸೇರ್ಕೊಂಡು ನಮ್ಮ ಪಕ್ಷದಲ್ಲಿ ನಾಯಕರು ಸೇರ್ಕೊಂಡು ದೇವಸ್ಥಾನಕ್ಕೆ ಒಂದು ದೇಣಿಗೆಯನ್ನು ಕೊಡ್ತಾ ಇದ್ವಿ. ದಯವಿಟ್ಟು ಸ್ವೀಕಾರ ಮಾಡಿ. ದಿನನಿತ್ಯ ಮುಳಬಾಗಿಲಿನಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸುದ್ದಿಗಳನ್ನ ನೋಡಲು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಯಾವುದೇ ಸುದ್ದಿಗಳನ್ನ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೋಡಲು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.